ಶ್ರೀ ಗಣೇಶಾಯ ನಮಃ ಅಗಜಾನನ ಪದ್ಮಾರ್ಕಂ ಗಜಾನನಂ ಅನೇಕದಂ ತಂ ಏಕದಂತಂ ಉಪಾಸ್ಮಹೆ ಶ್ರೋತ್ರಗಳಿಗೆ ನಮಸ್ಕಾರ ಐವತ್ತೆರಡನೆಯ ಅಧ್ಯಾಯ ಹಿಂದಿನ ಅಧ್ಯಾಯದಲ್ಲಿ ತಂದೆಯಿಂದ ಭಾದ್ರಪದ ಶುಕ್ಲ ಚತುರ್ಥಿಯ ಗಣೇಶನ ವ್ರತವನ್ನು ಕೇಳಿ ತಿಳಿದ ಪಾರ್ವತಿಯು ಈ ವ್ರತವನ್ನು ಹಿಂದೆ ಯಾರು ಯಾರು ಆಚರಿಸಿದ್ದರು ಈ ವ್ರತದ ಮಹಿಮೆಯಿಂದ ಯಾರ್ಯಾರಿಗೆ ಸಿದ್ಧಿಗಳು ದೊರೆತವು ಎಂಬುದನ್ನು ಕೇಳಿದಾಗ ಹಿಮವಂತನು ಹಿಂದೆ ಒಂದು ಕಾಲದಲ್ಲಿ ಸಾಕ್ಷಾತ್ ಪರಶಿವನೇ ಸ್ಕಂದನಿಗೆ ವ್ರತಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದುದು ವರಸಿದ್ಧಿವಿನಾಯಕ ವ್ರತವೆಂದು ಬೋಧಿಸಿದ ವಿಚಾರವನ್ನು ತಿಳಿಸಿ ಆ ಸಂದರ್ಭದಲ್ಲಿ ಸ್ಕಂದನು ಕೇಳಿದ ಪ್ರಶ್ನೆಯಂತೆಯೇ ಶಿವನು ಭೃಗುಮುನಿಯು ಭೃಗುಮುನಿಯ ಬಳಗೆ ಬಂದಿದ್ದ ಕರ್ದಮನೆಂಬ ಕ್ಷತ್ರಿಯ ತನ್ನ ತನಗೆ ರಾಜವೈಭೋಗಗಳು ಹೇಗೆ ದೊರೆತವು ಎಂಬುದನ್ನು ಕೇಳಿದಾಗ ಆ ರಾಜವೈಭೋಗಗಳಿಗೆ ಕಾರಣ ಮೂಲತಃ ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ದುರ್ಬಲನಾದಂತಹ ಕ್ಷತ್ರಿಯನಾಗಿದ್ದೆ ಆ ಸಂದರ್ಭದಲ್ಲಿ ಋಷಿ ಮುನಿಗಳಾದ ಸೌರಭ ಸೌಬರಿ ಕ್ಷಮಿಸಬೇಕು ಸೌಬರಿ ಮುನಿಗಳ ಆಶ್ರಮಕ್ಕೆ ಬಂದಾಗ ಅವರ ನಿರ್ದೇಶನದಂತೆ ಗಣಪತಿಯ ವ್ರತವನ್ನು ಮಾಡಿ ಈ ಜನ್ಮದಲ್ಲಿ ನೀನು ಇಷ್ಟೆಲ್ಲ ರಾಜವೈಭೋಗಗಳನ್ನು ಸಿದ್ಧಿಗಳನ್ನು ಪಡೆದೆ ಎಂಬುದನ್ನು ತಿಳಿಸಿ ನಂತರ ಅದನ್ನು ಪಾಲಿಸಿ ಆತ ಕೊನೆಯಲ್ಲಿ ಗಣಪತಿ ಸಾಯುಜ್ಯವನ್ನು ಮುಕ್ತಿ ಸಾಮ್ರಾಜ್ಯವನ್ನು ಹೊಂದುವ ವಿಚಾರವನ್ನು ಶಿವನು ಸ್ಕಂದನಿಗೆ ಹೇಳಿದ್ದುದು ಅದೇ ಕಥೆಯನ್ನು ಮುಂದುವರಿಸುತ್ತಾ ಅಂತ್ಯದಲ್ಲಿ ನಳಮಹಾರಾಜನು ಇಂದುಮತಿಯು ಚಂದ್ರಾಂಗದ ಚಂದ್ರಾಂಗದನೆಂಬ ರಾಜನೂ ಸಹ ಈ ಮಹಾವೃತದಿಂದ ಸಕಲೇಷ್ಟಗಳನ್ನು ಹೊಂದಿ ಅಂತ್ಯದಲ್ಲಿ ಗಣೇಶ ಸಾಯುಜ್ಯವನ್ನು ಪಡೆದರು ಎಂಬ ವಿಚಾರವನ್ನು ಶಿವ ಸ್ಕಂದನಿಗೆ ಹೇಳಿದ್ದನ್ನು ಹಿಮವಂತ ತನ್ನ ಮಗಳಿಗೆ ಹೇಳ್ತಾನೆ ಸಹಜವಾಗಿಯೇ ಆ ಕುರಿತು ಕುತೂಹಲ ಇರುತ್ತೆ ಯಾರು ಈ ನಲಮಹಾರಾಜ ದಮಯಂತಿ ನಲಮಹಾರಾಜರು ಅಂದರೆ ಯಾರು ಇಂದುಮತಿ ಅಂದರೆ ಯಾರು ಚಂದ್ರಾಂಗಧ ಎಂಬಕ್ಕಂಥ ರಾಜ ಅವರಿಗೆಲ್ಲ ಗಣಪತಿ ಸಾಯುಜ್ಯ ಹೇಗೆ ದೊರಕ್ತು ಮುಂದಿನ ಅಧ್ಯಾಯಗಳಲ್ಲಿ ಈ ವಿಚಾರಗಳನ್ನು ನಾವು ನೋಡ್ತಾ ಹೋಗೋಣ ಐವತ್ತೆರಡನೆಯ ಅಧ್ಯಾಯ ಪಾರ್ವತಿ ತನ್ನ ತಂದೆಯಾದ ಹಿಮವಂತನನ್ನ ಕುರಿತು ಕೇಳುತ್ತಾಳೆ ಓ ಜನಕನೇ ನಳಮಹಾರಾಜನು ಈ ವ್ರತವನ್ನು ಏತಕ್ಕಾಗಿ ಆಚರಿಸಿದನು ನಲನೆಂದು ಹೇಳಿದೆಯಲ್ಲವೇ ಆ ನಲನು ಯಾರು ಅವನ ಚರಿತ್ರೆ ಏನು ಇದನ್ನೆಲ್ಲ ವಿಸ್ತಾರವಾಗಿ ಹೇಳು ಈ ಕಥೆಯನ್ನು ಕೇಳುತ್ತಿರುವ ನನಗೆ ಇನ್ನೂ ಕೇಳಬೇಕೆಂಬ ಕುತೂಹಲ ಏರುತ್ತಲೇ ಇದೆ ಆದ್ದರಿಂದ ಕಥೆಯನ್ನು ಮುಂದುವರಿಸಿ ಹೇಳು ಹಿಮವಂತನು ಹೇಳುತ್ತಾನೆ ಮಗಳೇ ಕೇಳು ಪೂರ್ವದಲ್ಲಿ ನಿಷಧ ದೇಶಗಳಲ್ಲಿ ನಳಚಕ್ರವರ್ತಿಯೆಂದು ಪರಮ ಪ್ರಖ್ಯಾತಿಯನ್ನು ಪಡೆದ ಒಬ್ಬ ಮಹಾರಾಜನಿದ್ದನು ಬ್ರಾಹ್ಮಣರನ್ನು ಸಂರಕ್ಷಿಸುವವನು ವೇದಗಳನ್ನು ಸಾಂಗೋಪಾಂಗವಾಗಿ ಬಲ್ಲವನು ಶೂರನು ದಾನ ಮಾಡುವವನು ಅಭಿಮಾನಿಯೂ ಧನವುಳ್ಳವನು ಮತ್ತು ಮನನಶೀಲನಾದ ಮುನಿಯೂ ಆಗಿದ್ದನು ಇಷ್ಟು ಮಾತ್ರವಲ್ಲದೆ ಅನೇಕ ರಥಗಳುಳ್ಳವನು ಖಡ್ಗ ಬಾಣ ಧನುಸ್ಸು ಬತ್ತಳಿಕೆ ಕವಚ ಮೊದಲಾದ ಅನೇಕ ದಿವ್ಯ ಆಯುಧಗಳನ್ನು ಧರಿಸುವವನು ಬ್ರಹ್ಮಾದಿ ಸಕಲ ಅಸ್ತ್ರಗಳ ಕುಶಲನು ಮತ್ತು ದೇವತೆಗಳಿಂದಲೂ ಪೂಜೆಯನ್ನು ಪಡೆದ ಪಡೆದವನು ಆಗಿದ್ದನು ಮೂರು ಲೋಕಗಳಲ್ಲಿಯೂ ಅಪ್ರತಿಹತವಾದ ಗತಿಯುಳ್ಳವನು ಅಂತರ್ಬಹಿಷ್ಠ ಶುದ್ಧನಾದವನು ಆಗಿದ್ದನು ಆ ನಳಚಕ್ರವರ್ತಿಯ ಗುಣಗಳನ್ನು ವರ್ಣಿಸುವ ಪ್ರಸಂಗ ಒದಗಿದರೆ ಆ ವಿಷಯದಲ್ಲಿ ಮಹಾಶೇಷನೂ ಮೂಕನಾಗಿ ಮೂಕನಾಗಬಹುದು ಆ ಮಹಾತ್ಮನ ಪೋಷಣೆಯಲ್ಲಿರತಕ್ಕ ಕುದುರೆಗಳು ಆನೆಗಳು ರಥಗಳು ಇವು ಲೆಕ್ಕಕ್ಕೇ ಸಿಗುವ ಸಿಕ್ಕುವಂತಿರಲಿಲ್ಲ ಧನುರ್ವಿದ್ಯಾ ವಿಶಾರದರು ಶಸ್ತ್ರವಿದ್ಯಾ ನಿಪುಣರು ಮತ್ತು ಬೆಂಕಿಯನ್ನು ಉಗಳುವ ಮದ್ದು ಗುಂಡುಗಳ ಆಯುಧಗಳಿಂದ ಯುದ್ಧ ಮಾಡುವುದರಲ್ಲಿ ದಕ್ಷರೂ ಆದ ಸೈನಿಕರಂತೂ ಮಹಾರಾಜನ ಭ್ರೂಸಜ್ಞೆಯನ್ನೇ ಎದುರು ನೋಡುತ್ತಲಿರುವವರಾಗಿದ್ದರು ಸ್ವತಃ ಶೂರನಾದ ನಳಮಹಾರಾಜನ ಇಷ್ಟೆಲ್ಲಾ ಸೇನಾ ಸಮೃದ್ಧಿಯನ್ನೂ ಅವನ ಯುದ್ಧ ಯುದ್ಧವೈಖರಿಯನ್ನು ಕೇಳಿ ಅಷ್ಟ ದಿಕ್ಪತಿಗಳು ಅವರೊಡೆಯನಾದ ದೇವೇಂದ್ರನೂ ಎಲ್ಲರೂ ಗಡಗಡನೆ ನಡುಗುತ್ತಿದ್ದರು ಸೌಂದರ್ಯಕ್ಕೆ ಕ್ರೇಕೇಂದ್ರ ಸ್ಥಾನದಂತಿದ್ದ ದಮಯಂತಿ ಎಂಬ ರಮಣೀಮಣಿಯು ಆ ನಳಮಹರಾಜನಿಗೆ ಸಹಧರ್ಮಚಾರಣಿಯಾಗಿದ್ದಳು ಈಕೆಯನ್ನು ಸೃಷ್ಟಿಸುವಾಗ ಬ್ರಹ್ಮದೇವನು ಪ್ರಪಂಚದಲ್ಲೆಲ್ಲಾ ಇರುವ ಸುಂದರ ವಸ್ತುಗಳ ಸಾರವನ್ನೆಲ್ಲ ಏಕೀಕರಿಸಿ ಒಂದು ಸ್ತ್ರೀ ಮೂರ್ತಿಯನ್ನು ನಿರ್ಮಿಸಿದಂತಿದ್ದಿತು ಅವಳ ರೂಪರಾಶಿ ಅಂದರೆ ಅವಳು ಅಷ್ಟೊಂದು ರೂಪವತಿಯಾಗಿದ್ದಳು ಸುಂದರ ವಸ್ತುಗಳೆಂದು ಖ್ಯಾತಿ ಪಡೆದ ಎಲ್ಲ ವಸ್ತುಗಳನ್ನು ಮೀರಿಸುವಂತಹ ಸೌಂದರ್ಯವು ಇವಳಿಗಿದ್ದುದರಿಂದ ಇವಳಿಗೆ ದಮಯಂತಿ ಎಂಬ ಶುಭನಾಮದಿಂದ ಖ್ಯಾತಿಯನ್ನು ಪಡೆದಳು ಎಂದರೆ ದಮಯಂತಿಗೆ ಮೂರು ಲೋಕಗಳಲ್ಲೂ ಇರುವ ನಾರಿಮಣಿಯರ ಸೌಂದರ್ಯವನ್ನು ವಿಧಾತನು ಹಂಚಿರುವನೋ ಎಂಬಂತೆ ಅವಳ ರೂಪವೈಖರಿ ಇದ್ದಿತು ಬೆಲೆ ಬಾಳುವ ಬಗೆ ಬಗೆಯ ಒಡವೆಗಳನ್ನು ಅಲಂಕಾರಕ್ಕಾಗಿ ಉಪಯೋಗಿಸುತ್ತಲಿದ್ದಳು ನಾನಾ ರತ್ನಗಳಿಂದ ಕೆತ್ತಿದ ಆಭರಣಗಳಿಗಂತೂ ಗಣನೆಯೇ ಇರಲಿಲ್ಲ ಇವಳ ಕಂಠದಲ್ಲಿ ಮುಕ್ತಾಹಾರವು ಹೊಳೆಯುತ್ತಲಿದ್ದಿತು ಇವೆಲ್ಲಕ್ಕಿಂತಲೂ ಮಿಗಿಲೆನಿಸಿದ ಸದ್ಗುಣಗಳೆಂಬ ದಿವ್ಯಾಭರಣವುಳ್ಳವಳಾದ ದಮಯಂತಿಯು ಸರ್ವಾಂಗ ಸುಂದರಿಯಾಗಿ ತೊರಿಬರುತ್ತಲಿದ್ದಳು ಬಹಳ ಪರಾಕ್ರಮವುಳ್ಳವಳು ಸಕಲ ನೀತಿಗಳನ್ನೂ ಅರಿತವನು ಅರಿತವನು ಮತ್ತು ಬಹಳ ಪರಾಕ್ರಮವುಳ್ಳವನು ಸಕಲ ನೀತಿಗಳನ್ನೂ ಅರಿತವನು ಮತ್ತು ಸಮಯೋಚಿತ ಪ್ರಜ್ಞೆಯುಳ್ಳವನು ಆದ ಪದ್ಮಹಸ್ತನೆಂಬ ಪ್ರತಿಭಾಶಾಲಿಯು ನಳಮಹಾರಾಜನಿಗೆ ಮುಖ್ಯಮಂತ್ರಿಯಾಗಿದ್ದನು ಇವನು ದೇವಗುರುವಾದ ಬೃಹಸ್ಪತ್ಯಾಚಾರ್ಯರಿಗೆ ಸಮಾನನಾದ ಬುದ್ಧಿಶಕ್ತಿಯುಳ್ಳವನು ನೀತಿವಿದರಲ್ಲಿ ಅಂಗೀರಸರಿಗೆ ಸಮನಾದವನೂ ಆಗಿದ್ದನು ಮೇರುಪರ್ವತದಂತೆ ನಳಚಕ್ರವರ್ತಿಯು ತುಂಬು ಜೀವನವುಳ್ಳವನಾಗಿದ್ದನು ಸಮುದ್ರದಂತೆ ಗಂಭೀರ ಸ್ವಭಾವದವನಾಗಿದ್ದನು ಇಂತಹ ಮಹಾತ್ಮನಾದ ನಳಮಹಾರಾಜನು ಒಮ್ಮೆ ತನ್ನ ಸಭಾಭವನದಲ್ಲಿ ಮಂಡಿಸಿದ್ದನು ರಾಜನು ಸಭಾ ಮಂದಿರದಲ್ಲಿ ಮಾಂಡಲಿಕರಾದ ನಾನಾ ದೇಶದ ರಾಜ ಮಹಾರಾಜರು ನೆರೆದು ತಮಗೆ ಸಭಾಮಂದಿರದಲ್ಲಿ ಮಾಂಡಲಿಕರಾದ ನಾನಾ ದೇಶದ ರಾಜಮಹಾರಾಜರು ನೆರೆದು ತಮಗೆ ಉಚಿತಗಳಾದ ಆಸನಗಳಲ್ಲಿ ಕುಳಿತಿದ್ದರು ಅವರ ನಡುವೆ ಉಚ್ಚಾಸನದಲ್ಲಿ ನಳಚಕ್ರವರ್ತಿಯು ಕುಳಿತುಕೊಂಡಿದ್ದನು ಪರಮ ಸುಂದರಿಯರಾದ ಅಪ್ಸರಸ್ತ್ರೀಯರು ತಮ್ಮ ವಿವಿಧ ನೃತ್ಯಗಳಿಂದ ಸಭಿಕರನ್ನು ಆನಂದಗೊಳಿಸುತ್ತಲಿದ್ದರು ಬ್ರಹ್ಮರ್ಷಿ ಸಮುದಾಯದಿಂದ ಕಂಗೊಳಿಸುತ್ತಲಿದ್ದ ನಳಮಹಾರಾಜನ ಸತ್ಕೀರ್ತಿಯನ್ನು ಮಂದಿಮಾಗಧರು ಉಚ್ಚ ಸ್ವರಗಳಿಂದ ಉದ್ಘೋಷಿಸುತ್ತಲಿದ್ದರು ಇಂತಹ ಶುಭ ಸನ್ನಿವೇಶದಲ್ಲಿ ಮಹಾತ್ಮರಾದ ಗೌತಮರು ಮಹರ್ಷಿಗಳು ರಾಜನ ಸಮ್ಮುಖಕ್ಕೆ ದಯಮಾಡಿಸಿದರು ನಳಚಕ್ರವರ್ತಿಯು ಕೂಡಲೇ ಆಸನವನ್ನು ಬಿಟ್ಟು ಎದ್ದು ಆದರದಿಂದ ಮುನಿಗಳನ್ನು ಎದುರುಗೊಂಡು ಕರೆತಂದು ತನ್ನ ಆಸನದಲ್ಲಿ ಕುಳ್ಳಿರಿಸಿ ಪರಮಭಕ್ತಿಯಿಂದ ಪೂಜೆಗೈದು ಹೀಗೆಂದು ಪ್ರಶ್ನೆ ಮಾಡಿದನು ನಳಮಹಾರಾಜನು ಕೇಳುತ್ತಾನೆ ಓ ಸ್ವಾಮಿಯೇ ಮಹಾಮುನಿಗಳಾದ ತಾವು ನನಗೆ ದರ್ಶನವನ್ನು ಕೊಟ್ಟು ನನ್ನ ಮೇಲೆ ಪೂರ್ಣಾನುಗ್ರಹವನ್ನು ಮಾಡಿರುವಿರಿ ನನ್ನ ಜನ್ಮ ರಾಜ್ಯ ಮಾತಾಪಿತೃಗಳು ಕುಲ ಮತ್ತು ಜೀವನ ಸಕಲವೂ ತಮ್ಮ ದರ್ಶನದಿಂದ ಇಂದಿಗೆ ಸಫಲವಾದಂತಾಯಿತು ತಾವು ಇಲ್ಲಿಯವರೆಗೂ ದಯಮಾಡಿದ ಕಾರಣ ಏನೆಂಬುದನ್ನು ಸ್ವಲ್ಪವೂ ಸಂಕೋಚ ಪಡದೆ ತಿಳಿಸೋಣವಾಗಲಿ ಮುನಿಗಳು ಹೇಳುತ್ತಾರೆ ಚಕ್ರವರ್ತಿಯೇ ನನಗೆ ನಿನ್ನ ವೈಭವವನ್ನು ಕಂಡು ಸಂತೋಷಿಸಬೇಕೆಂದು ಬಹುಕಾಲದಿಂದ ಕುತೂಹಲವಿದ್ದಿತು ಸ್ವರ್ಗದಲ್ಲಿರಬೇಕಾದಂತಹ ದೇವತೆಗಳು ಬ್ರಹ್ಮ ಇಂದ್ರ ಹರಿ ಮೊದಲಾದ ದೇವೋತ್ತಮರು ನಿನ್ನನ್ನು ಮನಃಪೂರ್ವಕವಾಗಿ ಹೊಗಳುತ್ತಲಿರುವರು ಓ ದೊರೆಯೆ ನೀನು ಪರಮಧನ್ಯನಾಗಿರುವೆ ಮರ್ತ್ಯಲೋಕದಲ್ಲಿ ಮಾನವರು ದೇವಲೋಕದಲ್ಲಿರುವ ದೇವತೆಗಳು ಏಕಕಂಠದಿಂದ ನಿನ್ನನ್ನು ಶ್ಲಾಘಿಸುತ್ತಿರುವರು ಎಂದ ಮೇಲೆ ನಿನ್ನ ಮಹಿಮೆಗೆ ಎಣೆಯುಂಟೆ ನಿತ್ಯ ತೃಪ್ತನಾದ ನಾನು ನಿನ್ನನ್ನು ನೋಡಿ ಸಂತೋಷಿಸುವ ಉದ್ದೇಶದಿಂದ ಮಾತ್ರ ಇಲ್ಲಿಗೆ ಬಂದೆನಲ್ಲವೇ ಹೊರತು ಬೇರೆ ಏನೂ ಇಲ್ಲ ನಿತ್ಯ ತೃಪ್ತನಾದ ನಾನೂ ಸಹ ನೀನು ಮಾಡಿರುವ ಪೂಜೆಯನ್ನು ನಿನ್ನ ವೈಭವವನ್ನು ನೋಡಿ ಬಹು ಸಂತುಷ್ಟನಾಗಿರುವೆನು ಇನ್ನು ನನಗೆ ಅನುಮತಿಯನ್ನು ಕೊಡು ನಾನು ನನ್ನ ಆಶ್ರಮಕ್ಕೆ ಹೊರಟು ಹೋಗುವೆನು ಆಗ ರಾಜನು ಹೇಳುತ್ತಾನೆ ಓ ಬ್ರಹ್ಮರ್ಷಿಯೇ ನೀವು ಸಾಮಾನ್ಯರಲ್ಲ ನಾಲ್ಕು ವೇದ ನಾಲ್ಕು ವೇದಗಳನ್ನು ಆರು ವೇದಾಂಗಗಳನ್ನು ತಿಳಿದವರು ಮಾತ್ರವಲ್ಲದೆ ಸಕಲ ಶಾಸ್ತ್ರಗಳಿಗೂ ಪ್ರವರ್ತಕರಾಗಿರುವಿರಿ ವ್ಯವಹಾರದಲ್ಲಿ ನಿಮಗ್ನರಾದ ನನ್ನಂತಹ ಪಾಮರರಿಗೆ ತಮ್ಮ ಸಹವಾಸವು ಎಷ್ಟು ಹೆಚ್ಚು ಕಾಲ ದೊರೆಯುವುದೋ ಅಷ್ಟಷ್ಟೂ ಪುಣ್ಯಾರ್ಜನೆಯುಂಟಾಗುವುದು ದಯಾಸಮುದ್ರರಾದ ಮಹಾತ್ಮರೇ ದೊಡ್ಡದೊಂದು ಸಂದೇಹವು ನನ್ನನ್ನು ಸರ್ವದಾ ಬಾಧಿಸುತ್ತಿರುವುದು ಅದನ್ನು ತಾವು ದಯೆಯಿಂದ ಪರಿಹರಿಸಿ ನನ್ನನ್ನು ಉದ್ಧರಿಸಬೇಕು ಆಗ ಮುನಿಗಳು ಹೇಳುತ್ತಾರೆ ಓ ಮಹಾರಾಜನೇ ನಿನ್ನ ಪ್ರಶ್ನೆಯು ಅಸಮಂಜಸವೇನೂ ಅಲ್ಲ ನಿನ್ನ ಆದರ ವಿಶ್ವಾಸಗಳಿಗೂ ವಿನೀತ ಭಾವಕ್ಕೂ ಮೆಚ್ಚಿ ನೀನು ಅಪೇಕ್ಷಿಸುವಷ್ಟು ಕಾಲ ಇಲ್ಲೇ ಇರುವೆನು ಅನೇಕ ರಾಜಮಹಾರಾಜರು ದೇವಗಂಧರ್ವಾದಿ ಸಕಲ ಪುಣ್ಯಯೋನಿಗಳು ನಿನ್ನ ಪ್ರೇಮಪಾಶಕ್ಕೆ ಬದ್ಧರಾಗಿರುವರೆಂದ ಬಳಿಕ ತಪಪ್ರಧಾನರಾದ ನಾವು ನಿನ್ನ ವಶವರ್ತಿಯಾಗುವುದರಲ್ಲಿ ಅತಿಶಯವೇನು ನಳಮಹಾರಾಜನು ಹೇಳುತ್ತಾನೆ ಓ ಬ್ರಹ್ಮಣೋತ್ತಮರೇ ನನ್ನ ವೈಭವವನ್ನು ಕಂಡು ನನಗೇ ಪರಮಾಶ್ಚರ್ಯವಾಗುತ್ತಲಿದೆ ಅಪಾರವಾಗಿರುವ ಈ ಐಶ್ವರ್ಯ ವೈಭವಗಳು ನನಗೆ ಯಾವ ಪುಣ್ಯದಿಂದ ಅಥವಾ ತಪಸ್ಸಿನಿಂದ ಲಬ್ಧವಾಗಿರುವುದು ಎಂಬುದನ್ನು ತಿಳಿಸಿರಿ ಮತ್ತು ಪೂರ್ವಜನ್ಮದಲ್ಲಿ ನಾನು ಯಾರಾಗಿ ಜನಿಸಿದ್ದೆನು ಇದರ ತತ್ವವನ್ನು ದಯೆಯಿಂದ ಹೇಳಬೇಕು ಆಗ ಮುನಿಗಳು ಹೇಳುತ್ತಾರೆ ಓ ರಾಜನೇ ಸಾವಧಾನದಿಂದ ಕೇಳು ಗೌಡ ದೇಶವನ್ನು ದಾಟಿದ ಮೇಲೆ ಸಿಕ್ಕುವ ಪಿಪ್ಪಲವೆಂಬ ಪ್ರಸಿದ್ಧವಾದ ಗ್ರಾಮವಿದೆ ಅಲ್ಲಿ ನೀನೊಬ್ಬ ದರಿದ್ರ ಕ್ಷತ್ರಿಯನಾಗಿ ಜನಿಸಿದ್ದೆ ಆದಾಗ್ಯೂ ನಿನ್ನ ಜ್ಞಾನದಲ್ಲಾಗಲಿ ವೃತ್ತದಲ್ಲಾಗಲಿ ಯಾವ ದೋಷವೂ ಇರಲಿಲ್ಲ ನಿನ್ನ ಹೆಂಡತಿ ಮಕ್ಕಳು ಸಹೃದರು ಮಿತ್ರರು ಸರ್ವರೂ ನಿನ್ನನ್ನು ಆಲಸನೆಂದು ಕುಟುಂಬ ಭರಣ ಮಾಡಲಾಗದಂತಹ ಕೊಡು ಹೇಡಿ ಎಂದು ತಿಳಿದು ತಮ್ಮ ವಾಗ್ಬಾಣಗಳಿಂದ ಸರ್ವದಾ ಚುಚ್ಚುತ್ತಲೇ ಇದ್ದರು ನಿನ್ನನ್ನು ಬಹು ತುಚ್ಛವಾಗಿ ಕಂಡು ನಿಷ್ಠುರ ಮಾತುಗಳನ್ನಾಡುತ್ತಿದ್ದರು ಬಂಧುಗಳ ಈ ನಡವಳಿಕೆಯಿಂದ ನೀನೂ ಸಹ ಬಹಳ ಬೇಸತ್ತು ಹೋಗಿದ್ದೆ ಹೀಗಿರುವಾಗ ಒಂದು ದಿನ ರಾತ್ರಿಯಲ್ಲಿ ಒಬ್ಬರಿಗೂ ಹೇಳದೆ ಸರ್ವರನ್ನೂ ಬಿಟ್ಟು ಬಹು ದುಃಖದಿಂದ ಹೊರ ಹೊರಟು ಬಹಳ ದೂರ ದಾರಿ ನಡೆದು ಕೊನೆಗೆ ಒಂದು ಘೋರವಾದ ಅರಣ್ಯವನ್ನು ಪ್ರವೇಶಿಸಿದೆ ಆ ಅರಣ್ಯವು ಅನೇಕ ಗಿಡ ಮರ ಬಳ್ಳಿಗಳಿಂದಲೂ ಸಿಂಹ ಹುಲಿ ಆನೆಗಳು ಜಿಂಕೆಗಳು ಮೊದಲಾದ ಜಲಪುಷ್ಪಗಳಿಂದಲೂ ಶೀತಳವಾದ ನೀರಿನಿಂದಲೂ ಚಕ್ರವಾಕ ಕಾರಂಡಕ ಬಕ ಮೊದಲಾದ ವಿಚಿತ್ರ ವಿಚಿತ್ರ ಪಕ್ಷಿಗಳಿಂದಲೂ ಶೋಭಿಸುವ ಅನೇಕ ಸರೋವರಗಳಿಂದಲೂ ಕೂಡಿ ರಾರಾಜಿಸುತ್ತಲಿದ್ದಿತು ಆ ಅರಣ್ಯದಲ್ಲಿ ನೀನು ಏಕಾಕಿಯಾಗಿ ಸಂಚರಿಸುತ್ತಲಿರುವಾಗ ಒಂದು ಆಶ್ರಮವನ್ನು ನೋಡಿದೆ ಆ ಆಶ್ರಮವು ಮಹಾ ತಪಸ್ವಿಯಾದ ಕೌಶಿಕ ಮುನಿಯದಾಗಿದ್ದಿತು ಅಲ್ಲಿ ಯಾವಾಗಲೂ ವೇದ ಕೇಳುತ್ತಿತ್ತು ನೀನು ಅಲ್ಲಿಗೆ ಹೋಗಿ ಆ ಕೌಶಿಕ ಮುನಿಗೆ ಭಕ್ತಿ ಭಾವದಿಂದ ನಮಸ್ಕಾರ ಮಾಡಿದೆ ದೀನ ದಲಿತರಲ್ಲಿ ದಯಾಮಯನಾದ ಆ ಕೌಶಿಕನು ನಮಸ್ಕಾರ ಮಾಡಿ ವಿನಯದಿಂದ ನಿಂತಿದ್ದ ನಿನ್ನ ಕೈಗಳನ್ನು ಹಿಡಿದು ಮೇಲಕ್ಕೆತ್ತಿ ನೀನು ದುಃಖದಲ್ಲಿ ಮುಳುಗಿರುವೆ ಎಂದು ತಿಳಿದು ನಿನಗೆ ಅನೇಕ ವಿಧದಲ್ಲಿ ಆಶೀರ್ವದಿಸಿದನು ಆಶೀರ್ವಾದ ಮಾಡಿದ ಕ್ರಮವು ಹೇಗೆಂದರೆ ಓ ಕ್ಷತ್ರಿಯನೇ ನಿನ್ನ ಆರಾಧ್ಯ ದೈವವಾದ ಮಹಾಗಣಪತಿಯು ನಿನಗೆ ಒಳ್ಳೆಯದನ್ನು ಮಾಡುವವನಾಗಲಿ ಹೀಗೆ ಆ ಋಷಿಯ ಸೌಮ್ಯ ಶುಭವಾದ ಆಶೀರ್ವಚನವನ್ನು ಕೇಳಿ ನೀನು ಪರಮ ಸಂತೋಷವನ್ನು ಹೊಂದಿದೆ ದಾರಿದ್ರ್ಯವನ್ನು ಹೋಗಲಾಡಿಸುವ ಭುಕ್ತಿ ಮುಕ್ತಿಪ್ರದವಾದ ಶುಭಕರವಾದ ಅಭೀಷ್ಟ ಕಾಮನೆಗಳನ್ನು ಕೊಡುವ ಉಪಾಯವನ್ನು ಹೇಳಬೇಕೆಂದು ಆ ಮುನಿರಾಜನನ್ನು ಕೇಳಿದೆ ನಿನ್ನ ಆ ಮಾತನ್ನು ಕೇಳಿ ಆ ಕೌಶಿಕ ಮುನಿಯು ಹೀಗೆಂತನು ಕೌಶಿಕರು ಹೇಳುತ್ತಾರೆ ಓ ಕ್ಷತ್ರಿಯ ಕುಲೋತ್ಪನ್ನನೆ ಗಣಪತಿಯ ವ್ರತವನ್ನು ಒಂದು ತಿಂಗಳವರೆವಿಗೂ ಭಕ್ತಿಯಿಂದ ಆಚರಿಸು ಗಣಪತಿಯ ಮೂರ್ತಿಯನ್ನು ಮಣ್ಣಿನಿಂದ ಬಹು ಸುಂದರವಾಗಿ ಕಾಣುವಂತೆ ನಿರ್ಮಿಸು ಮತ್ತು ಹಿಂದೆ ಹೇಳಿದ ವಿಧಾನದಿಂದ ಪೂಜೆಯನ್ನು ಮಾಡು ಶ್ರೀ ಸಿದ್ಧಿವಿನಾಯಕನ ಕಥೆಯನ್ನು ಯಾರ ಮುಖದಿಂದಲಾದರೂ ಶ್ರವಣ ಮಾಡು ಒಂದು ತಿಂಗಳವರೆಗೆ ಒಂದು ತಿಂಗಳವರೆಗೆ ಪ್ರತಿ ದಿವಸದಲ್ಲಿಯೂ ಪೂಜೆಯನ್ನು ಮಾಡು ಅದರಿಂದ ಸಿದ್ಧಿಯನ್ನು ಪಡೆಯುವೆ ಎಂದು ಮುಂತಾಗಿ ನುಡಿದು ಶ್ರೀ ಗಣೇಶನ ಆರಾಧನೆಯ ಕ್ರಮವನ್ನು ವಿವರಿಸಿದರು ಗೌತಮ ಮುನಿಗಳು ಹೇಳುತ್ತಾರೆ ಕೌಶಿಕಮುನಿಯ ವಚನವನ್ನು ಕೇಳಿ ಆ ಕ್ಷತ್ರಿಯನು ಪುನಃ ಹೀಗೆ ಪ್ರಶ್ನೆ ಮಾಡಿದನು ಕ್ಷತ್ರಿಯನು ಹೇಳುತ್ತಾನೆ ಗಜಾನನನನ್ನು ನಾನು ಅರಿಯನು ಆ ದೇವನ ನಿಜವಾದ ಸ್ವರೂಪವನ್ನು ಹೇಳಿರಿ ದೇವದೇವನಾದ ಆ ಗಣಪತಿಯನ್ನು ಸರಿಯಾಗಿ ತಿಳಿದುಕೊಂಡ ಅನಂತರ ತಾವು ಉಪದೇಶಿಸಿದ ಉತ್ತಮವಾದ ಈ ವ್ರತವನ್ನು ಮಾಡುವೆನು ಆಗ ಗೌತಮರು ಆ ಕ್ಷತ್ರಿಯನಿಗೆ ಹೇಳುತ್ತಾರೆ ವಾಕ್ಯನಿಂದಲೂ ಮನಸ್ಸಿನಿಂದಲೂ ಅಶಕ್ಯವಾದ ಸ್ವರೂಪವುಳ್ಳ ನಿರ್ಗುಣ ನಿರಾಕಾರ ನಿರಂಜನ ನಿತ್ಯಬುದ್ಧ ಪರಬ್ರಹ್ಮ ಸ್ವರೂಪನಾದಾಗ್ಯೂ ಮಾಯೆಯ ಸಂಬಂಧದಿಂದ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಪ್ರಪಂಚದ ರೂಪವನ್ನು ಧರಿಸಿ ಅದಕ್ಕನುಗುಣವಾಗಿಯೇ ಕೃತಿಗಳನ್ನು ಆಚರಿಸುತ್ತಿರುವನೆಂಬ ದೇವನ ರಹಸ್ಯವನ್ನೆಲ್ಲ ಹೀಗೆಂದು ಕ್ಷತ್ರಿಯನಿಗೆ ತಿಳಿಸಿದರು ಕೌಶಿಕರು ಮುಂದುವರಿಸುತ್ತಾರೆ ಯಾವನು ಸರ್ವಲೋಕಗಳಿಗೆ ಕರ್ತೃವೋ ಯಾವನು ಸರ್ವಲೋಕಗಳಿಗೂ ಮಾತಾಪಿತೃಗಳ ಸ್ವರೂಪನಾಗಿರುವನೋ ಮತ್ತು ಜಗತ್ತಿಗೇ ಗುರುವಾಗಿರುವನೋ ಬ್ರಹ್ಮ ಇಂದ್ರ ಶಿವ ವಿಷ್ಣು ಇವರಿಗೆಲ್ಲ ಯಾವನು ಧ್ಯೇಯನೋ ಅವನೇ ಗಜಾನನನು ನಳಚಕ್ರವರ್ತಿಗೆ ಕಥೆಯನ್ನು ಹೇಳುತ್ತಿರುವ ಗೌತಮರು ಮುಂದುವರಿಸುತ್ತಾರೆ ಓ ನಳಚಕ್ರವರ್ತಿಯೇ ಹೀಗೆ ಹೇಳಿದ ಕೌಶಿಕ ಮುನಿಯ ವಚನವನ್ನು ಕೇಳಿ ಆ ಮುನಿಗೆ ನಮಸ್ಕಾರ ಮಾಡಿ ಆ ಋಷಿಯ ಅಪ್ಪಣೆಯಂತೆಯೇ ನೀನು ನಿನ್ನ ಮನೆಗೆ ಹೋಗಿ ಶ್ರಾವಣ ಶುಕ್ಲ ಚತುರ್ಥಿ ಮೊದಲುಗೊಂಡು ಯ ಈ ಉತ್ತಮ ವ್ರತವನ್ನು ಯಥಾವಿಧಿಯಾಗಿ ಮಾಡಲು ಸಂಕಲ್ಪಿಸಿದೆ ವ್ರತೋದಿತವಾದ ರೀತಿಯಲ್ಲಿ ವ್ರತವು ನಿನಗೆ ಹೇಳಲ್ಪಟ್ಟ ರೀತಿಯಲ್ಲಿಯೇ ಗಣಪತಿಯ ಮೃಣ್ಮಯ ಅಂದರೆ ಮಣ್ಣಿನ ಮೂರ್ತಿಯನ್ನು ನಿರ್ಮಾಣ ಮಾಡಿ ವಿದ್ಯುಕ್ತವಾದ ಪೂಜೆಯನ್ನು ಮಾಡಿದವನಾದೆ ಕುಳಿತಿರುವಾಗಲಾಗಲಿ ಮಾತನಾಡುವಾಗಲಾಗಲಿ ಸುಮ್ಮನಿರುವಾಗಲಾಗಲಿ ನಡೆಯುತ್ತಿರುವಾಗಲಾಗಲಿ ಮಲಗಿರುವಾಗಲಾಗಲಿ ಊಟ ಮಾಡುವಾಗ ಆಗಲಿ ಸರ್ವದಾ ನೀನು ಮಹಾಗಣಪತಿಯನ್ನು ಧ್ಯಾನಿಸುತ್ತಲೇ ಇದ್ದೆ ದೇವದೇವನಾದ ಗಣಪತಿಯನ್ನು ಗೀಳು ಹಿಡಿದವನಂತೆ ಧ್ಯಾನ ಮಾಡುತ್ತಲಿದ್ದ ನೀನು ಅತ್ಯಂತ ಶ್ರೇಷ್ಠವಾದ ಸಿದ್ಧಿಯನ್ನು ಪಡೆದವನಾದೆ ಆ ವ್ರತದ ಮಹಿಮೆಯಿಂದಲೇ ಅನೇಕ ರಥಗಳು ಗಜಗಳು ಅಶ್ವಗಳು ಗೋವುಗಳು ಮತ್ತು ಯಥೇಚ್ಛವಾಗಿ ಧನಸಂಚಯ ಇವೆಲ್ಲವೂ ನಿನಗೆ ಲಭಿಸಿತು ದಾಸಿಯರು ದಾಸರು ಇವರಿಂದ ಕೂಡಿದವನಾಗಿ ಐಶ್ವರ್ಯವಂತೆ ನೆನೆಸಿ ಸಂಪತ್ಸಾಗರದಲ್ಲಿ ಮುಳುಗೇಳುವವನಾಗಿ ಈ ಜನ್ಮದಲ್ಲಿ ಉತ್ಪನ್ನನಾಗಿರುವೆ ಆ ಗಜಾನನ ಸಂತುಷ್ಟಿಗಾಗಿ ಸರ್ವದಾನಗಳನ್ನು ಈ ಹಿಂದೆಯೇ ಕೊಟ್ಟಿರುವೆ ಅನೇಕ ವಿಧದ ಭೋಗಭಾಗ್ಯವನ್ನು ಆ ಜನ್ಮದಲ್ಲಿ ಭೋಗಿಸಿ ಕಾಲಾನುಸಾರವಾಗಿ ನಿಧನವನ್ನು ಪಡೆದ ಪಡೆದು ಈ ಜನ್ಮದಲ್ಲಿ ನಿಷಧ ದೇಶಕ್ಕೆ ಚಕ್ರವರ್ತಿಯಾಗಿ ನಲನೆಂಬ ನಾಮಧೇಯದಿಂದ ಜನಿಸಿರುವೆ ಅದಕ್ಕಾಗಿಯೇ ಮೂರು ಲೋಕದಲ್ಲಿಯೂ ಶ್ಲಾಘನ ಮಾಡಿಸಿಕೊಳ್ಳುವಂತಹ ನಿನ್ನಲ್ಲಿ ಶಾಶ್ವತವಾದ ಐಶ್ವರ್ಯವು ಬಂದು ಸ್ಥಿರವಾಗಿ ನೆಲೆಸಿರುವುದು ರಾಜನ್ ನಿನ್ನ ಪ್ರಶ್ನೆಗೆ ತಿಳಿದ ಮಟ್ಟಿಗೆ ಉತ್ತರವನ್ನು ಹೇಳಿರುವೆನು ಇನ್ನು ನನಗೆ ಅನುಜ್ಞೆಯನ್ನು ಕೊಡು ಎಂದು ಹೇಳಿ ಗೌತಮನು ಹೊರಟು ಹೋದನು ಹಿಮವಂತನು ಗೌರಿಗೆ ತನ್ನ ಕತ್ ಈ ಕಥೆಯನ್ನು ಮುಂದುವರಿಸುತ್ತಾನೆ ಹೀಗೆ ಹೇಳಿ ಗೌತಮನು ತನ್ನ ಆಶ್ರಮಕ್ಕೆ ಹೊರಟು ಹೋದ ಮೇಲೆ ನಳಚಕ್ರವರ್ತಿಯು ನೀ ಮುನಿಗಳ ನಿರ್ದೇಶನದಂತೆಯೇ ಶ್ರೀಮನ್ ಮಹಾಗಣಪತಿಯ ವ್ರತವನ್ನು ಬಹಳ ಅತಿಶಯದಿಂದ ಆಚರಿಸಿದನು ಆ ಋಷಿಯ ವಚನದಲ್ಲಿ ನಂಬುಗೆಯನ್ನಿಟ್ಟು ಯಥೋಕ್ತವಾಗಿಯೇ ಮೃಣ್ಮಯವೂ ಸುಂದರವೂ ಆದ ಮಹಾಗಣಪತಿಯ ಪ್ರತಿಮೆಯನ್ನು ಮಾಡಿ ಪ್ರತಿ ದಿವಸವೂ ಭಕ್ತಿಯಿಂದ ಪೂಜೆ ಮಾಡಿ ಆ ವ್ರತದ ಪ್ರಭಾವದಿಂದ ಸಕಲಾಭೀಷ್ಟಗಳನ್ನು ಪಡೆದನು ಪಾರ್ವತಿಯೇ ನಳನು ಹೇಗೆ ವ್ರತವನ್ನು ಮಾಡಿದನೆಂಬುದು ಮತ್ತು ನಳನಾರೆಂಬುದು ಪೂರ್ವ ಪೂರ್ವಜನ್ಮದಲ್ಲಿ ಮಾಡಿದ ವ್ರತದ ಪುಣ್ಯದಿಂದ ಗೌತಮನಂತಹ ಮಹಾತ್ಮನು ತಾನಾಗಿಯೇ ರಾಜನ ಬಳಿಗೆ ಬಂದು ಉಪದೇಶವನ್ನಿತ್ತನು ಗೌತಮನಿಂದ ಉಪದೇಶವನ್ನು ಹೊಂದಿ ವ್ರತವನ್ನು ಮಾಡಿದ ರಾಜನು ಕೃತಕೃತ್ಯನಾದನು ಈ ವ್ರತದ ಪ್ರಭಾವವನ್ನು ಸಂಪೂರ್ಣವಾಗಿ ಹೇಳಲು ಯಾರಿಂದಲೂ ಸಾಧ್ಯವಿಲ್ಲ ಇಲ್ಲಿಗೆ ಶ್ರೀ ಗಣೇಶ ಪುರಾಣದ ಉಪಾಸನಾಖಂಡದಲ್ಲಿ ನಳಕೃತ ವ್ರತ ನಿರೂಪಣ ಎಂಬಲ್ಲಿಗೆ ಐವತ್ತೆರಡನೆಯ ಅಧ್ಯಾಯದ ಅನುವಾದವು ಮುಗಿತು ಈ ಅಧ್ಯಾಯದಲ್ಲಿ ಕಥೆಯನ್ನು ಮುಂದುವರಿಸುತ್ತಾ ಹಿಮವಂತನು ಪಾರ್ವತಿಯು ಕೇಳಿದ ಪ್ರಶ್ನೆಗನುಸಾರವಾಗಿ ನಳಚಕ್ರವರ್ತಿ ಎಂದರೆ ಯಾರು ಯಾವ ಕಾರಣದಿಂದಾಗಿ ಆತ ಸಿದ್ಧಿಯನ್ನು ಪಡೆದ ಆತ ತನ್ನ ಪೂರ್ವಜನ್ಮ ಚರಿತ್ರೆಯನ್ನು ಗೌತಮ ಮುನಿಗಳಲ್ಲಿ ಕೇಳಿದಾಗ ಗೌತಮ ಮುನಿಗಳು ಪೂರ್ವಜನ್ಮದಲ್ಲಿ ನೀನು ಆಚರಿಸಿದ ವರಸಿದ್ಧಿವಿನಾಯಕ ವ್ರತದ ಆಚರಣೆಯ ಫಲದಿಂದಾಗಿ ಈ ಜನ್ಮದಲ್ಲಿ ನೀನು ಮಹಾರಾಜನಾಗಿ ಸಕಲೈಶ್ವರ್ಯಗಳನ್ನು ಲೋಕ ಲೋಕ ಪ್ರಸಿದ್ಧಿಯನ್ನು ಪಡೆದಿರುವೆ ಎಂಬುದನ್ನು ತಿಳಿಸಿದಾಗ ಈ ಜನ್ಮದಲ್ಲಿಯೂ ಸಹ ಅದೇ ವ್ರತವನ್ನು ಮಾಡಿ ನಳನು ಪರಮ ಸಿದ್ಧಿಯನ್ನು ಪಡೆಯುತ್ತಾನೆ ಎಂಬುದನ್ನು ಈ ಅಧ್ಯಾಯದಲ್ಲಿ ನೋಡಿದೆವು ಮುಂದಿನ ಅಧ್ಯಾಯಗಳಲ್ಲಿ ಇನ್ನಿತರರಾದ ಇಂದುಮತಿ ಮೊದಲಾದವರ ಪರಿಸ್ಥಿತಿ ಅವರು ಹೇಗೆ ಸಿದ್ಧಿಯನ್ನು ಪಡೆದರು ಎಂಬುದನ್ನು ತಿಳಿಯೋಣ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ